ಟೊಮ್ಯಾಟೊ ಬಾತ್. ಆಹಾ, ಏನು ಘಮಘಮಾಂತ ಪರಿಮಳ ಬರ್ತಾ ಇದೆ, ನೋಡೋಕೆ ಕೂಡ ಮಸ್ತದೆ. ಟೇಸ್ಟ್ ಅಂತೂ ಭಾಳ ಅಂದರೆ ಭಾಳ ಲಾಯ್ಕ್ ಅದೇ. ಹಂಗಾರೆ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ, ನಾನು ಮಾನ್ಸ. ಮೊದಲಿಗೆ ನಾನು ಈ ದೊಡ್ಡ ಲೋಟದಲ್ಲಿ 1.5 ಕಪ್ಪು ಅಕ್ಕಿ ತಗೊಂಡು ಅದನ್ನು ಚಂದ ತೊಳೆದು ನೀರು ಹಾಕಿ 1-10 ನಿಮಿಷ ನೆನೆಕ್ಕಿಟ್ಕೊಂಡಿದ್ದೀನಿ. ಅದು ನೆನೆಯಕ್ಕಾದ್ರೆ ಈಚೆಗೆ ಟೊಮೆಟೊ ಬಾತ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಈಚೆಗೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು 1 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಚಮಚ ಧನಿಯಾ, 1/2 ಚಮಚ ಜೀರಿಗೆ, 1 ಚಮಚ ಸೋಂಪು, 2 ಸ್ಟಾರ್ ಹೂವು, 4 ಪೀಸು ಚಕ್ಕೆ, 3 ಲವಂಗ, 8-10 ಎಸಳು ಬೆಳ್ಳುಳ್ಳಿ, ಶುಂಠಿ 2 ಪೀಸು, ಒಣಮೆಣಸು 1-10 ಮೆಣಸು, ಕರಿಬೇವು ಇಷ್ಟನ್ನು ಹಾಕ್ಕೊಂಡು 1 ನಿಮಿಷ ಚಂದ ಹುರ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದು ಆರಿದ ಮೇಲೆ ಇದಕ್ಕೆ 1 ಬೌಲ್ ಕಾಯಿ ತುರಿ ಹಾಕ್ಕೊಂಡು ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕುಕ್ಕರ್ ಇಟ್ಟು ಅದಕ್ಕೆ 1/4 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆದಮೇಲೆ 1 ಚಮಚ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚಂದ ಬಾಡೋ ತನಕ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ಪುದೀನ 1/4 ಬೌಲ್ ಹೆಚ್ಕೊಂಡಿದ್ದು, ಆಮೇಲೆ ಟೊಮೆಟೊ 3 ಹಿಂಗೆ ಹೆಚ್ಕೊಂಡಿದ್ದು, ಆಮೇಲೆ ನೆನೆಸಿ ಇಟ್ಟಿದ್ದು ಬಟಾಣಿ, ಅರಿಶಿನ 1/2 ಚಮಚ, ಆಮೇಲೆ ಮೊದಲೇ ರುಬ್ಕೊಂಡಿದ್ದು ಮಸಾಲೆ ಎಲ್ಲ ಇದಕ್ಕೆ ಸೇರಿಸಿ ಹಿಂಗೆ 1 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕೋಕು. ನೀರು ಹೆಂಗೆ ಅಂತಂದರೆ 1 ಕ್ಕೆ 2 ಅಳತೆ ನೀರು, ಅಂದರೆ ನಾನು 1.5 ಕಪ್ ಅಳತೆ ಅಕ್ಕಿ ತಗೊಂಡಿದ್ದೆ ಅಲ್ಲ, ಅದೇ ಕಪ್ಪಲ್ಲಿ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚಂದ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಪಲಾವ್ ಎಲೆನೂ ಹಾಕ್ಕೊಂಡು ಇದು ನೀರು ಹಿಂಗೆ ಕೊತ ಅಂತ ಕುದ್ದ ಮೇಲೆಯ ಅಕ್ಕಿ ನೆನೆಸಿದ್ದು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಮೇಲಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಲು ಕೂಗಿಸ್ಕೊಂತಿದ್ದೀನಿ. ಇದು ಪ್ರೆಷರ್ ಹೋಗಿ ತಣ್ಣಗಾದ್ಮೇಲೆ ನೋಡಿ ಹಿಂಗಾಗಿದೆ. ಇದು ಭಾಳ ಅಂದರೆ ಭಾಳ ಲೈಕ್ ಆಗಿದೆ. ಈಗ ಸ್ನೇಹಿತರೆ ನೋಡಿದ್ರಿ ಅಲ್ಲ ಟೊಮ್ಯಾಟೊ ಬಾತ್ ಮಾಡೋದು ಹೆಂಗೆ ಅಂತ. ನೀವು ಇದನ್ನು ಮನೇಲಿ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಚಾನಲ್ ಫ್ರೀ ಅದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.